ಇನ್ನು ನೂತನ ಸಭಾಪತಿಗೆ ಹೊರಟ್ಟಿ ಅವರು ಶುಭಾಶಯ ತಿಳಿಸಿದ್ದಾರೆ. ಶುಭಾಶಯ ವೇಳೆ ಹೊರಟ್ಟಿ ಅವರು ಹಾಸ್ಯ ಚಟಾಕಿಯನ್ನು ಹಾಕಿದ್ದಾರೆ. ಮಾತಾಡಬೇಕಾದ್ರೆ ಹೀಗೆ ಕ್ಯಾಶುವಲ್ ಆಗಿ ಸೂಟ್ಕೇಸ್ ಅನ್ನುವ ಒಂದು ಪದವನ್ನ ಬಸವರಾಜ್ ಹೊರಟ್ಟಿ ಅವರು ಬಳಸಿದ್ರ ಅಂತ. ಎಸ್, ನೂತನ ಸಭಾಪತಿ ಅವ್ರನ್ನ ವೆಲ್ಕಮ್ ಮಾಡುವಂತಹ ವೇಳೆ ಹಾಸ್ಯ ಚಟಾಕಿಯನ್ನ ಬಸವರಾಜ್ ಹೊರಟ್ಟಿ ಅವರು, ಹಿರಿಯ ಸಭಾಪತಿಗಳು, ಅವರು ಸೂಟ್ಕೇಸ್ ಅನ್ನೋ ಒಂದು ಪದವನ್ನ ಬಳಸಿದ್ರ ಅಲ್ಲಿ ಅಂತ ಮಾತನಾಡಬೇಕಾದ್ರೆ, ಹೀಗೆ ಕ್ಯಾಶುವಲ್ ಆಗಿ ಹಾಸ್ಯ ಚಟಾಕಿಯನ್ನ ಹಾರಿಸಬೇಕಾದ್ರೆ ಅವರು ಹೇಳಿರುವಂತದ್ದು ಹೊರಟ್ಟಿ ಹೀಗೆ ಯಾಕೆ ಹೇಳಿದ್ರು ಅಂತ ಈಗ ಒಂದು ಚರ್ಚೆ ಆರೋಪವಾಗಿದೆ. ನೂತನ ಸಭಾಪತಿಯನ್ನ ವೆಲ್ಕಮ್ ಮಾಡಬೇಕಾದ್ರೆ, ಬರ್ಮಾಡ್ಕೊಳ್ಬೇಕಾದ್ರೆ ನೀವು ಅಲ್ಲಿ ನೋಡ್ತಾ ಇದ್ರಿ ಈ ರೀತಿಯಾಗಿ ಅವರ ನಡುವೆ ಸಂಭಾಷಣೆ ನಡೆಯುತ್ತೆ. ಈಗ ನೀವು ನೋಡ್ತಾ ಇದ್ರಿ ಬಸವರಾಜ್ ಹೊರಟ್ಟಿ ಅವರು ಅಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರನ್ನ ಅಲ್ಲಿ ವೆಲ್ಕಮ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಒಂದು ಮಾತುಕತೆ ನಡೆಯುತ್ತೆ. ಹೀಗೆ ತಮಾಷೆಗೆ ನಗ್ತಾ ಹೇಳ್ತಾರೆ ಅವರಿಗೆ, ಸೂಟ್ಕೇಸ್ ಅನ್ನೋ ಒಂದು ಪದ ಅಲ್ಲಿ ಬಳಕೆ ಆಗುತ್ತೆ. ಈ ರೀತಿಯಾಗಿ ಒಂದು ಕನ್ವರ್ಸೇಷನ್ ನಡೆದಿರೋದು ಒಂದು ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ನೂತನ ಸಭಾಪತಿಗಳನ್ನ ವೆಲ್ಕಮ್ ಮಾಡಬೇಕಾದ್ರೆ ಬಸವರಾಜ್ ಹೊರಟ್ಟಿ ಅವರು ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ ಅನ್ನೋ ರೀತಿಯಾಗಿ ಅಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಾರೆ. ಹಸ್ತಲಾಗುವುದ ನಡುವೆ ಸೂಟ್ಕೇಸ್ ಅನ್ನೋ ಒಂದು ಪದವನ್ನ ಹೊರಟ್ಟಿ ಅವರು ಬಳಸಿದಾರಲ್ಲಿ, ತಮಾಷೆಯಾಗಿ ಇದು ಹೇಳಿರ್ಬೋದು, ಅವರು ಕ್ಯಾಶುವಲಿ ಮಾತನಾಡಿರ್ಬೋದು. ಈ ರೀತಿಯಾದಂತ ಒಂದು ಮಾತು ಒಂದು ರೀತಿ ಚರ್ಚೆಗೆ ಕಾರಣವಾಗಿದೆ. ಏನ್ ಹೇಳಿದ್ರು, ಯಾಕೆ ಆ ಒಂದು ಪದ ಬಳಕೆ ಬಂತು ಅನ್ನೋದು. ನೂತನ ಸಭಾಪತಿಯವ್ರನ್ನ ವೆಲ್ಕಮ್ ಮಾಡಬೇಕಾದ್ರೆ ಬಸವರಾಜ್ ಹೊರಟ್ಟಿ ಅವರು ಇದೀಗ ಅಲ್ಲಿ ನೀವು ಮಾತನಾಡ್ತಿರೋದನ್ನ ನೋಡ್ತಾ ಇದ್ರಿ, ಅವ್ರನ್ನ ಆ ಒಂದು ಆಸನಕ್ಕೆ ಬರಮಾಡಿಕೊಂಡು ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಹಾಸ್ಯ ಚಟಾಕಿಯನ್ನ ಕೂಡ ಹರಿಸಿದ್ರಲ್ಲಿ ಬಸವರಾಜ್ ಹೊರಟ್ಟಿ ಅವರು ಸೂಟ್ಕೇಸ್ ಏನಿಲ್ವಾ ಅನ್ನೋ ರೀತಿಯಾಗಿ ಒಂದು ಪದ ಕೇಳಿ ಬರುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಆಡಿಯೋನ ನೀವು ಕೇಳಿಸ್ಕೊಬಹುದು ವಿಡಿಯೋದಲ್ಲಿ. ಆ ರೀತಿಯಾಗಿ ಹಾಸ್ಯ ಚಟಾಕಿಯನ್ನ ಬಸವರಾಜ್ ಹೊರಟ್ಟಿ ಅವರು ಹಾರಿಸಿದ್ದಾರೆ. ಕಾಲು ವರ್ಷ ಕಟ್ಟಿಗೆ ಏನಿಲ್ಲ ಕಟ್ಟಿಗೆ ಬೇಕು.